पंचायत राज इलाके अडियल्ली आरआईडीएल संस्थेय वाणिज्य संकीर्ण कट्टडद शंकुस्थापनेय ई ओंदु समारंभद अध्यक्षते वहिसिरुवंत नन्न अत्यंत आत्मीयरु क्रियाशील शासकरु नायकरु हागू ई क्षेत्रवन्न अत्यंत यशस्वी अभिवृद्धिपड़ सतीश रेड्डी अदे रीति यह संस्थय अध्यक्षर अत्यंत प्रगतिपर केस युवक क्रियाशील श्री रुद्रेश अपर मुख्य कार्यदर्शी पंचायत राज इलाके दक्ष अधिकारी श्रीमती उमा महादेवनवरे केआरडीएल एम डी दक्ष अधिकारी अंत एम जी हिरेमठवरे श्रीमती रानी श्रीनिवास स्थल बीबीएमपी एला निकटपूर्व एल सदस्य नेरदिव अण तमंदिर अक् तेरे मध्यम स्ने नन केआरडीएल वाणिज्य संकीर्ण स्वल्प नानु विचार इवत्तु राज्य असेट क्रियेशन संस्थे तमदे कार्यक्रम गुर्तिरुव जवाबदारी वाणिज्य संकीर्ण और व्याप्ति बरतदू ना जिज्ञासल आमले नन के गु इन रीतली आस्ती असेट क्रियेशन आते बूर वो स्थल अब वाणिज्य स्थल भाला कष्ट कूड़ा अल्सको कष्ट ऐन सतीश अदू सरकारी आस्ती अंतर्रे यार बेदू अदान बल्के कबल्के वातावरण इंत सदर्भली केआरडीएल आस्तिया उल्सको इन मत मुंदू कूड़ा उड़ी कारण इले वाणिज्य संकीर्ण प्रति वर्षवू कूड़ा ಅದರಿಂದ ಆದಾಯವನ್ನ ಪಡೆಯುವಂತ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ಸುಮಾರು 91 ಲಕ್ಷ ಕೋಟಿ ರೂಪಾಯಿದಲ್ಲಿ ಆಗ್ತದೆ 9 ಅಂತಸ್ತಿಂದು 2 ಪಾರ್ಕಿಂಗ್ ಇದೆ ಅಂತ ಹೇಳಿದ್ರು ಹೀಗೆ ಈ ಭಾಗಕ್ಕೆ ಅವಶ್ಯಕತೆ ಇರುವಂತ ಒಂದು ವಾಣಿಜ್ಯ ಸಂಕೀರ್ಣವನ್ನ ಕೆಆರ್ಡಿಎಲ್ ಅವರು ಮಾಡ್ತಾ ಇದ್ದಾರೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಬಹಳಷ್ಟು ಸಂದರ್ಭದಲ್ಲಿ ಸರ್ಕಾರಿ ಆಸ್ತಿಗಳಿದ್ದಾಗ अदन बेरे वह ना नोड़े हिंदी दिनमान सरकारी आस्तिया प्राइवेट को नोड़े मत जॉइंट वेंचर पीपीएमपी कूड़ा ना नोड़े हिंदे वो प्रपोजल सतीश शेट्टी गए ಎಲ್ಲಾ ಬಿಡಿಎ ಕಾಂಪ್ಲೆಕ್ಸ್ ಅನ್ನು ಪ್ರೈವೇಟ್ ಕೊಟ್ಟು ಬಿಡೋದು ಅಂತ ಪ್ರೈವೇಟ್ ಕೊಟ್ಟು ಅವರು ಅಭಿವೃದ್ಧಿ ಮಾಡೋದು ಅದರಾಗೆ 29 30% ಕೊಡೋದು ಅಂದ್ರೆ ಅದು ಆಸ್ತಿ ಕೈಗೆ ಹತ್ತದಲ್ಲ ಆಮೇಲೆ ಹಿರಿಯರು ಉಳಿಸಿಕೊಟ್ಟಂತ ಈ ಬಿಬಿಎಂಪಿ ಮತ್ತು ಬಿಡಿಎ ಆಸ್ತಿಗಳನ್ನು ನಾವು ಅದನ್ನ ಸದುಪಯೋಗ ಮಾಡಿ ಜನಸಾಮಾನ್ಯರಿಗೆ ಉಪಯೋಗವಂತ ಸರ್ವಿಸ್ ಕೊಡುವಂತಕ್ಕೆ ನಾವು ಉಪಯೋಗ ಮಾಡಬೇಕು ಈ ತರ ಆಸ್ತಿಗಳನ್ನು ಕಬಳಿಸುವಂತದ್ದು ಪ್ರೈವೇಟ್ ನೋರ್ ಜೊತೆಗೆ ಸೇರಿ ಮಾಡುವಂತದ್ರಲ್ಲಿ ಬಹುತೇಕ ಭಾಗದಲ್ಲಿ ಸರ್ಕಾರಕ್ಕೆ ಲಾಭ ಇರೋದಿಲ್ಲ ಖಾಸಗಿ ಇತ ಚಿಂತನೆನೇ ಬಹಳ ಇರುತ್ತದೆ ಹಿಂದಿನ ಸರ್ಕಾರಗಳಲ್ಲಿ ಈ ತರ ಚಿಂತನೆಯನ್ನು ಮಾಡಿ ಕೊಟ್ಟಿರುವಂತದ್ದು ಕೂಡ ಇದೆ ಮತ್ತೆ ಅವೆಲ್ಲ ಕೋರ್ಟ್ ಮೆಟ್ಟಲನ್ನು ಕೂಡ ಹತ್ತಿರುವಂತದ್ದು ನನ್ನ ಗಮನದಲ್ಲಿ ಇದೆ ಆದರೆ ಇಲ್ಲಿ ಅದ್ಯಾವುದನ್ನು ಮಾಡದೆ ಅವರೇ ನಿರ್ಮಿಸಿ ಇಲ್ಲಿ
ಬೇರೆ ಬೇರೆ ಆರ್ಥಿಕ ಚಟುವಟಿಕೆಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ಜೊತೆಗೆ ಸರ್ಕಾರಿ ಕಚೇರಿಗಳಿಗೂ ಕೂಡ ಇಲ್ಲಿ ಸ್ಥಳವನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ನಿಮಗೆ ಗೊತ್ತಿದೆ ಬೆಂಗಳೂರು ಅತ್ಯಂತ ವೇಗವಾಗಿ ಬೆಳೆಯುವಂತ ನಗರ ನಾಲ್ಕು ದಿಕ್ಕಿನಲ್ಲಿ ಬೆಳಿತಾ ಇದೆ ಆದರೆ ಅದು ತಕ್ಕ ಹಾಗೆ ಇವತ್ತು ನಾವು ಸ್ಟಾಫ್ ಇನ್ಕ್ರೀಸ್ ಮಾಡಬಹುದು ಇಂಜಿನಿಯರಿಂಗ್ ಸೆಕ್ಷನ್ಸ್ ಹೆಚ್ಚಿಗೆ ಮಾಡ್ತಾ ಇದ್ದೇವೆ ಕಮಿಷನರ್ಸ್ ಜಾಯಿಂಟ್ ಕಮಿಷನರ್ಸ್ ಸಂಖ್ಯೆ ಹೆಚ್ಚು ಮಾಡ್ತಾ ಇದ್ದೇವೆ ಆದರೆ ಅವರಿಗೆ ಎಲ್ಲಿನೂ ಕೂಡ ಆಫೀಸ್ ಗೆ ಸ್ಥಳ ಸಿಗುವಂತದ್ದು ಬಹಳ ಕಷ್ಟ ಕಡಿಕೆ ಎಲ್ಲರೂ ಹೋಗಿ ಅಲ್ಲಿ ಮೇನ್ ಆಫೀಸ್ ನಲ್ಲಿ ಕೂತುಕೊಳ್ಳುತ್ತಾರೆ ಸತೀಶ್ ರೆಡ್ಡಿ ಅವರು ಇಲ್ಲಿ ಏನಾದರೂ ಕೆಲಸ ಆಗಬೇಕಾದ್ರೆ ಅಲ್ಲಿಗೆ ಹೋಗಬೇಕಾಗ ಆದ್ದರಿಂದ ಇಂತ ಸರ್ಕಾರದ ಕೈಯಲ್ಲಿರುವಂತ ಆಸ್ತಿಗಳನ್ನ ಲಾಭಕ್ಕಾಗಿ ವಾಣಿಜ್ಯ ಚಟುವಟಿಕೆ ಮಾಡಿದ್ರು ಕೂಡ ಕೆಲವು ಸ್ಥಳಗಳನ್ನು ಸರ್ಕಾರಿ ಕಚೇರಿಗೆ ಸಾರ್ವಜನಿಕರಿಗೆ ಬಿಟ್ಕೊಳ್ಳೋದು ಬಹಳ ಮುಖ್ಯ ಅದನ್ನು ಮಾಡೋ ಮುಖಾಂತರ ಎರಡೂ ಕೂಡ ಆಗುತ್ತೆ ವಾಣಿಜ್ಯ ಚಟುವಟಿಕೆ ಜೊತೆಗೆ ಸರ್ಕಾರದ ಸೇವೆಗಳನ್ನು ಸಾರ್ವಜನಿಕ ಕೊಡೋಕೂ ಆಗುತ್ತೆ ಇದು ಒಳ್ಳೆಯ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ ನಿಮಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಎರಡನೇದಾಗಿ ಎಲ್ಲ ಜಿಲ್ಲೆಯಲ್ಲಿ ತಾವು ಮಾಡಬೇಕು ಅಂತೀರಿ ನಾವು ಪ್ರತಿ ವರ್ಷ ಹಲವಾರು ಕೋಟಿ ರೂಪಾಯಿಯನ್ನು ಸರ್ಕಾರಿ ಕಚೇರಿಗೆ ಕಟ್ಟೋದಕ್ಕೆ ಕೊಡ್ತೀವಿ ಅವುಗಳಿಗೆ ಒಂದೊಂದು ಸತಿ ಜಾಗ ಇರ್ತದೆ ಒಂದೊಂದು ಸತಿ ಜಾಗ ಇರೋದಿಲ್ಲ ಹೀಗಾಗಿ ಬರುವಂತಹ ದಿನಗಳಲ್ಲಿ ಇದರ ಬಗ್ಗೆ ಸುದೀರ್ಘವಾಗಿ ಅವಲೋಕನವನ್ನು ಮಾಡಿ ಸಭೆಯನ್ನು ಕರೆದು ಚರ್ಚೆ ಮಾಡಿ ಸರ್ಕಾರದ ಅಧೀನದಲ್ಲಿರುವಂತಹ ಕೆಆರ್ಡಿಎಲ್ ಮುಖಾಂತರ ಈ ತರ ಸರ್ಕಾರಿ ಕಚೇರಿಗಳನ್ನು ನಿರ್ಮಾಣ ಮಾಡೋದಕ್ಕೆ ಈ ಮಾಡೆಲ್ ಏನಿದೆ ಎಲ್ಲೆಲ್ಲಿ ಮಾಡಬಹುದು ಅನ್ನೋದನ್ನು ತಿಳ್ಕೊಂಡು ಮಾಡೋದಕ್ಕೆ ಒಂದು ಉತ್ತಮವಾದಂತಹ ತೀರ್ಮಾನವನ್ನು ನಾವು ಮಾಡೋಣ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ ಹೀಗಾಗಿ ಬಿಜಾಪುರ ಮತ್ತು ಮಂಗಳೂರಿನಲ್ಲಿ ನಾವು ತಗೊಳ್ತಾ ಇದ್ದೀರಿ ಅದೇ ರೀತಿ ಎಲ್ಲ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಮಾಡೋದಕ್ಕೆ ಪ್ರಯತ್ನಗಳನ್ನು ಮಾಡೋಣ ಸತೀಶ್ ರೆಡ್ಡಿ ಅವರು ನಾನು ಈಗಾಗಲೇ ಹೇಳಿದಂತೆ ಅವರು ಕೇವಲ ಜನಪ್ರಿಯ ಶಾಸಕರಲ್ಲ ಜನ ಉಪಯೋಗಿ ಶಾಸಕ ನಮಗೆ ಜನಪ್ರಿಯ ಶಾಸಕರು ಅಂತಂದು ಇನ್ನ ಇಲೆಕ್ಷನ್ ಆಗಿ ಗೆದ್ದ ಸರ್ಟಿಫಿಕೇಟ್ ತರೋದು ಆಗಲೇ ಜನಪ್ರಿಯ ಶಾಸಕರು ಅಂತ ಕರೀತಾರೆ ಜನ ನಮಗೆ ಜನಪ್ರಿಯಕ್ಕಿಂತ ಜನ ಉಪಯೋಗಿ ಶಾಸಕರು ಜನರ ಸಮಸ್ಯೆಗಳನ್ನು ಕುಂದುಕೊರತೆಗಳನ್ನು ತಿಳ್ಕೊಂಡು ಅವುಗಳನ್ನು ಸಮಸ್ಯೆಯನ್ನು ಸಮಸ್ಯೆಯಾಗಿಡದೆ ಪರಿಹಾರವನ್ನು ಕೊಟ್ಟು ಜನಸಾಮಾನ್ಯರ ಬದುಕು ಬಹಳ ಸರಳವಾಗಿ ಉತ್ತಮಗೊಳ್ಳುವಂಥ ರೀತಿಯಲ್ಲಿ ನಾವೆಲ್ಲ ಸೇವೆಗಳನ್ನು ಕೊಡೋದಕ್ಕೆ ನಿರಂತರವಾದಂಥ ಪ್ರಯತ್ನ ಮಾಡಬೇಕು ಅದನ್ನು ನಮ್ಮ ಸತೀಶ್ ರೆಡ್ಡಿಯವರು ಮಾಡ್ತಾ ಇದ್ದಾರೆ ಉದಾಹರಣೆಗೆ ಇಲ್ಲಿ 80 ಬೆಡ್ಡಿನ ಆಸ್ಪತ್ರೆಯನ್ನು ಅವ್ರು ಮಾಡ್ತಿರುವಂಥ ಉದ್ದೇಶ ನ್ಯಾಷನಲ್ ಹೈವೇ ಮೇಲೆ ಟ್ರಾಫಿಕ್ ಜಾಸ್ತಿ ಇರೋದರಿಂದ ಇಲ್ಲಿ ಹಲವಾರು ಆಕ್ಸಿಡೆಂಟ್ ಕೂಡ ಆಗಿರೋದ್ರಿಂದ ಇಲ್ಲಿ ಒಂದು ಆಸ್ಪತ್ರೆ ಇಲ್ಲೇ ಬೇಕು ದೂರದಲ್ಲಿ ಹೋಗೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಈಗಾಗಲೇ ಆ ತೀರ್ಮಾನವನ್ನು ಕೂಡ ಮಾಡಿ ಈಗಾಗಲೇ ಕಟ್ಟಡ ಕೂಡ ಕಟ್ತಾ ಇದ್ದಾರೆ ಇನ್ನೊಂದು ಜಾಗದಲ್ಲಿ 10 ಕೋಟಿ ರೂಪಾಯಿದಲ್ಲಿ ಆಸ್ಪತ್ರೆ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ ಹೀಗೆ ಜನರ ಸಂಕಷ್ಟಕ್ಕೆ ಸಹಾಯ ಮಾಡುವಂಥದ್ದು ಆರೋಗ್ಯ ದೃಷ್ಟಿಯಿಂದ ಅವರಿಗೆ ಎಲ್ಲ ನೆರವನ್ನು ಕೊಡುವಂಥ ಈ ಸಂಸ್ಥೆಗಳನ್ನು ಕಟ್ಟೋ ಮುಖಾಂತರ ಶಾಶ್ವತವಾಗಿ ಈ ಭಾಗದ ಜನರ ಸೇವೆ ಮಾಡೋದಕ್ಕೆ ಅವರು ತೀರ್ಮಾನ ಮಾಡಿ ಮಾಡ್ತಿರೋದು ಅತ್ಯಂತ ಉತ್ತಮವಾದಂಥ ಕೆಲಸ ಅತ್ಯಂತ ಶ್ಲಾಘನೀಯ ಕೆಲಸ ಇಂಥ ಒಬ್ಬ ಶಾಸಕರು ನಾಯಕರನ್ನು ಪಡೆದವರು ಈ ಕ್ಷೇತ್ರದ ಮಹಾಜನತೆ ನಿಜವಾಗಲೂ ಕೂಡ ಧನ್ಯರು ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ ಅವರ ಕಾರ್ಯಕ್ಕಾಗಿ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ ಅವ್ರ ಕಾರ್ಯಕ್ಕಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನಾನು ಭಾಳ ಹತ್ತಿರದಿಂದ ನೋಡಿದ್ದೇನೆ ಅವ್ರನ್ನ ಏನಾದರೂ ಒಂದು ಕೆಲಸ ಹಿಡಿದ್ರೆ ಬಿಡೋದೇ ಇಲ್ಲ ನಮ್ಮ ಕಡೆ ಹಿಂದೆ ಕೋಟೆ ಏರೋದಕ್ಕೆ ಉಡ ಅಂತಿತ್ತು ಆ ಕೋಟೆಗೆ ಹಿಡ್ಕೊಂಡು ಬಿಟ್ರೆ ಉಡ ಬಿಡೋದೇ ಇಲ್ಲ ಅದಕ್ಕೆ ಹಗ್ಗ ಕಟ್ಟಿ ಮೇಲೆ ಹತ್ತಿದ್ರು ಹಾಗೆ ಇವನು ಉಡ ಇದ್ದಂಗೆ ಏನಾದ್ರು ಒಂದು ಹಿಡಿದ್ರೆ ಬಿಡೋದೇ ಇಲ್ಲ ಯಾವುದಾದ್ರು ಒಂದು ಕೆಲಸ ಹಿಡಿದ್ರೆ ಆಗೋವರೆಗೂ ಬಿಡೋದೇ ಇಲ್ಲ ಆ ರೀತಿ ಛಲದಿಂದ ಕೆಲಸ ಮಾಡುವಂಥವರು ಸತೀಶ್ ರೆಡ್ಡಿ ಅವರಿದ್ದಾರೆ ಪ್ಲಸ್ ಅವ್ರ ಚೀಫ್ ವಿಪ್ ಜವಾಬ್ದಾರಿನ ಕೂಡ ಕೊಟ್ಟಿದ್ದೀವಿ ಅದನ್ನು ಕೂಡ ಅಚ್ಚುಕಟ್ಟಾಗಿ ನಡೆಸ್ತಾರೆ ಭಾವನಾತ್ಮಕವಾಗಿರುವಂಥವ್ರು ಅವರು ಒಂದು 2-3 ಸತಿ ಏನೇನೋ ಅವ್ರ ಕ್ಷೇತ್ರದಲ್ಲಿ ಏನೋ ತೊಂದರೆ ಆದಾಗ ನನ್ನ ಕಡೆ ಬಂದು ಗಲಗಲನೆ ಹತ್ತಿಬಿಟ್ರು ಯಾಕಪ್ಪ ಇಲ್ಲ ನನ್ನ ಕ್ಷೇತ್ರ ಜನಕ್ಕೆ ತೊಂದರೆ ಆಗ್ತದೆ ಇದನ್ನೆಲ್ಲ ಮಾಡೋದ್ರಿಂದ ಕೂಡಲೇ ನಿಲ್ಲಿಸಬೇಕು ಹೀಗೆ ಜನರ ಭಾವನೆಗಳಿಗೆ ಸ್ಪಂದಿಸುವಂಥ ಒಬ್ಬ ನಾಯಕ ತಮಗೆಲ್ಲ ಸಿಕ್ಕಿದ್ದಾರೆ
ಅವರ ಸೇವೆಯನ್ನು ತಾವು ಸಮರ್ಪಕವಾಗಿ ಪಡೆಕೋಬೇಕು ಮತ್ತು ಅವರು ಮಾಡಿರುವಂತ ಸೇವೆಯನ್ನು ಪರಿಗಣಿಸಿ ಅವರಿಗೆ ಬರುವಂತ ದಿನಗಳಲ್ಲಿ ಮತ್ತೊಮ್ಮೆ ಅವರಿಗಾಗಲೇ ಮೂರು ಬಾರಿ ಆಯ್ಕೆಯಾಗಿದ್ದಾರೆ ಮತ್ತೊಮ್ಮೆ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿ ನಾನು ಕಳಕಳಿ ವಿನಂತಿ ನಾನು ಮಾಡ್ತೀನಿ ಬಂಧುಗಳೇ ಬೆಂಗಳೂರು ನಾನೀಗಾಗಲೇ ಹೇಳಿದಂತೆ ಬೃಹತ್ ಪ್ರಮಾಣದಲ್ಲಿ ಬೆಳಿತಾ ಇದೆ ಬೆಂಗಳೂರಿನ ಹತ್ತು ಹಲವಾರು ಸಮಸ್ಯೆಗಳಲ್ಲಿ ಪ್ರಮುಖವಾಗಿ ಏನು ಜನದಟ್ಟಣೆ ಆಗ್ತಾ ಇದೆ ಅತಿ ಹೆಚ್ಚು ಜನ ಇಡೀ ಭಾರತದಲ್ಲಿ ಯಾವುದಾದರೂ ಒಂದು ಊರಿಗೆ ಸಿಟಿಗೆ ಅತಿ ಹೆಚ್ಚು ಜನ ಬರ್ತಾ ಇದ್ದಾರೆ ಅಂತಂದ್ರೆ ಪ್ರತಿ ದಿವಸ ಅದು ಬೆಂಗಳೂರು ಹೈಯೆಸ್ಟ್ ಫ್ಲೋಟಿಂಗ್ ಪಾಪ್ಯುಲೇಷನ್ ಇನ್ ದ ಕಂಟ್ರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ದಿಲ್ಲಿ ಬಿಟ್ರೆ ಅತಿ ಹೆಚ್ಚು ವಿದೇಶಿಯರು ಬರ್ತಾ ಇರುವಂತದ್ದು ಬೆಂಗಳೂರಿಗೆ ಪ್ರತಿ ದಿವಸ 5000 ಕ್ಕಿಂತ ಹೆಚ್ಚು ವೆಹಿಕಲ್ ಗಳ ರಿಜಿಸ್ಟ್ರೇಷನ್ ಆಗ್ತದೆ ಈಗ 1 ಕೋಟಿ 30 ಲಕ್ಷ ಅಷ್ಟು ಜನಸಂಖ್ಯೆ ಇದೆ ಈಗಾಗಲೇ 1 ಕೋಟಿ 5 6 ಲಕ್ಷ ಈಗಾಗಲೇ ವೆಹಿಕಲ್ ಆಗಿದೆ ಈಗ ಬೆಳೆಯುತ್ತಿರುವುದನ್ನು ನೋಡಿದ್ರೆ ಇನ್ನೊಂದು 5 6 ವರ್ಷದಲ್ಲಿ ಜನರಕ್ಕಿಂತ ವೆಹಿಕಲ್ ಸಂಖ್ಯೆನೇ ಜಾಸ್ತಿ ಆಗ್ತದೆ ಇದು ಒಂದು ನಗರ ಅತ್ಯಂತ ವೇಗದಲ್ಲಿ ಆರ್ಥಿಕವಾಗಿ ವಾಣಿಜ್ಯವಾಗಿ ಶೈಕ್ಷಣಿಕವಾಗಿ ಬೆಳೆಯುತ್ತಿರುವಂತ ಇದು ಚಿನ್ನ ಗುರುತು ಹೀಗಾಗಿ ನಾವು ವಿಶೇಷವಾದಂತ ಗಮನವನ್ನ ಕೊಡಬೇಕು ಎಲ್ಲ ಅಂತಾರಾಷ್ಟ್ರೀಯ ನಗರಗಳು ಎಲ್ಲೆಲ್ಲಿ ಆರ್ಥಿಕವಾಗಿ ವಾಣಿಜ್ಯವಾಗಿ ಬಹಳ ಅತಿ ಹೆಚ್ಚಿನಲ್ಲಿ ಬೆಳೆದಿರಿದ್ದಾವೆ ಅಲ್ಲೆಲ್ಲವೂ ಕೂಡ ಜನದಟ್ಟಣೆ ಇದೆ ನ್ಯೂಯಾರ್ಕ್ ಹೋಗಿ ಅಲ್ಲಿ ಜನದಟ್ಟಣೆ ಇದೆ ಅಲ್ಲಿ ಮ್ಯಾನ್ಹಟನ್ ಅಂತಿದೆ ಒಂದು ಕ್ರಾಸ್ ಇನ್ನೊಂದು ಕ್ರಾಸ್ಗೆ ಹೋಗಿ ಒಂದು ತಾಸು ಬೇಕು ಲಾಸ್ ಏಂಜಲ್ಸ್ಗೆ ಹೋಗಿ ಅಲ್ಲಿಯೂ ಇದೆ ಟೋಕಿಯೋಗೆ ಹೋಗಿ ಅಲ್ಲಿ ಇದೆ ಶಾಂಘೈಗೆ ಹೋಗಿ ಅಲ್ಲೇ ಇದೆ ಲಂಡನ್ನಲ್ಲೂ ಕೂಡ ಇದೆ ಅಲ್ಲಿ ಅಂಡರ್ಗ್ರೌಂಡ್ ಟ್ರೈನ್ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಹೋಗಕ್ಕೆ ಸಾಧ್ಯನೇ ಇಲ್ಲ ಸೆಂಟ್ರಲ್ ಲಂಡನ್ಗೂ ಹೋಗಕ್ಕೆ ಸಾಧ್ಯನೇ ಇಲ್ಲ ಅದು ಅದು ಬಹಳ ವರ್ಷದಿಂದ ವಾಣಿಜ್ಯವಾಗಿ ಬೆಳೆದಿದ್ದಾವಲ್ಲ ಅದೇ ರೀತಿ ಬೆಂಗಳೂರು ಕೂಡ ಬೆಳೆದಿದೆ ಈಗ ಈ ಸವಾಲನ್ನು ಎದುರಿಸೋದಕ್ಕೆ ನಾವು ಹತ್ತು ಹಲವಾರು ಕ್ರಮಗಳನ್ನು ಈಗಾಗಲೇ ನಾವು ತೆಗೆದುಕೊಂಡಿದ್ದೇವೆ 12 ಹೈ ಡೆನ್ಸಿಟಿ ರಸ್ತೆಗಳಿಗೆ ಈಗಾಗಲೇ ನಾನು ಅನುಮತಿಯನ್ನು ಕೊಟ್ಟಿದ್ದೇನೆ ಅವೆಲ್ಲ ಸಂಪೂರ್ಣವಾಗಿ ಟಾರನ್ನು ಮಾಡಬೇಕು ಹೈ ಡೆನ್ಸಿಟಿ ಅಂದರೆ ಬೇರೆ ಊರಿನಿಂದ ಬರುವಂಥದ್ದು ಒಂದು ಕಡೆ ಬಾಂಬೆ ಪುಣದಿಂದ ಚೆನ್ನೈದಿಂದ ಹೊಸೂರಿನಿಂದ ಈ ರಸ್ತೆ ಎಲ್ಲ ಬಳ್ಳಾರಿ ರಸ್ತೆ ಹೈದರಾಬಾದ್ ರಸ್ತೆ ಹೈ ಡೆನ್ಸಿಟಿ 12 ಕಾರಿಡಾರ್ ಇದ್ದಾವೆ 12 ಕಾರಿಡಾರನ್ನು ಕೂಡ ನಾವು ಈಗ ಸುಮಾರು 280 ಕೋಟಿಯಲ್ಲಿ ಅದರ ಅಭಿವೃದ್ಧಿಗೆ ನಾನು ಈಗಾಗಲೇ ಅನುಮತಿಯನ್ನು ಕೊಟ್ಟಿದ್ದೇನೆ ಅದೇ ರೀತಿ ಬೆಂಗಳೂರಿನ ಆರ್ಟ್ರಿ ಸಬ್ ಆರ್ಟ್ರಿ ರಸ್ತೆಗಳಿಗೆ ನಾನು ನಮ್ಮ ನಗರೋತ್ಥಾನದಲ್ಲಿ ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದೇನೆ ಮಳೆ ಇತ್ತು ಈಗ ಮಳೆ ನಂತರ ಅವು ಕೂಡ ಅಭಿವೃದ್ಧಿಗಳು ಆಗ್ತವೆ ಇನ್ನು ಟ್ರಾಫಿಕ್ ಬಗ್ಗೆ ವಾರ್ಡ್ನಲ್ಲಿ ನಾನು ಶಾಸಕರಿಗೆ ಕೊಟ್ಟಿದ್ದೇನೆ ವಾರ್ಡಲ್ಲಿ ಏನೇನು ಮಾಡಬೇಕು ಅಂತ ಆರ್ಟ್ರಿ ಸಬ್ ಹೆಸರು ಬಿ ಬಿ ಎಂ ಪಿಯಲ್ಲಿ ಕೊಟ್ಟಿದ್ದೇನೆ ಹೈ ಡೆನ್ಸಿಟಿ ಕಾರಿಡಾರ್ ಸರ್ಕಾರದಿಂದ ಅನುದಾನವನ್ನು ಕೊಟ್ಟಿದೆ ಸುಮಾರು 8000 ಕೋಟಿ ರೂಪಾಯಿ ನಾನು ಮುಖ್ಯಮಂತ್ರಿ ಆದಮೇಲೆ ಬೆಂಗಳೂರಿಗೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಕೊಟ್ಟಿರುವಂಥದ್ದು ಇದೆ 8000 ಕೋಟಿ ಇದೊಂದು ದಾಖಲೆ ಇದಲ್ಲದೆ ಟ್ರಾಫಿಕ್ಕನ್ನು ನಿಯಂತ್ರಣ ಮಾಡಲು ಒಬ್ಬ ಸ್ಪೆಷಲ್ ಕಮಿಷನರನ್ನು ಮಾಡಿದ್ದೇವೆ ಪ್ರಥಮ ಬಾರಿ ಬೆಂಗಳೂರಿನ ಇತಿಹಾಸದಲ್ಲಿ ಇವತ್ತು ಎ ಡಿ ಜಿ ಪಿ ಲೆವೆಲ್ ಒಬ್ಬ ಸ್ಪೆಷಲ್ ಕಮಿಷನರ್ ಮಾಡಿದ್ದೇವೆ ಸ್ಪೆಷಲ್ ಟ್ರಾನ್ಸ್ಪೋರ್ಟ್ ಕಮಿಷನರೇಟ್ ಮಾಡ್ತೇವೆ ಮತ್ತು ಇನ್ನೂ ಹೆಚ್ಚಿನ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗಳನ್ನು ಕೂಡ ಮಾಡ್ತಾ ಇದ್ದೇವೆ ಈಗಾಗಲೇ ನಾನು ಹೇಳಿದ್ದೇನೆ ಬೆಂಗಳೂರು ಕಮಿಷನರ್ ಅವರಿಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಟ್ರಾಫಿಕ್ ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ ಇದೆ ಒಂದು ಟ್ರಾಫಿಕ್ ಇನ್ನೊಂದು ಇನ್ನೊಂದು ಎಲ್ಲಿ ಡಿಸ್ಟೆನ್ಸ್ ಭಾಳಿದೆ ಅವುಗಳನ್ನು ಆಯ್ಕೆ ಮಾಡಿ ನಾನು ಕೂಡಲೇ ಅದಕ್ಕೆ ಅನುಮತಿಯನ್ನು ಕೊಡ್ತೀನಿ ಹೀಗೆ ಒಂದು ಹ್ಯೂಮನ್ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾ ಇದ್ದೇವೆ ಎರಡನೇದು ಟೆಕ್ನಾಲಜಿಕಲ್ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾ ಇದ್ದೇವೆ ತಮಗೆಲ್ಲ ಗೊತ್ತಿದೆ ನಿರ್ಭಯ ಯೋಜನೆಯಡಿಯಲ್ಲಿ 7500 ಇಂಟೆಲಿಜೆನ್ಸ್ ಕ್ಯಾಮ್ರಾಗಳನ್ನು ನಾವು ಹಾಕ್ತಾ ಇದ್ದೇವೆ ಈ ತಿಂಗಳು 3000 ಈಗಾಗಲೇ ಸಿದ್ಧತೆ ಆಗ್ತದೆ ಅದರ ಮುಖಾಂತರ ಸೀಮ್ಲೆಸ್ ಸಿಗ್ನಲಿಂಗ್ ಮಾಡ್ತೇವೆ ಒಂದು ಸಿಗ್ನಲ್ ಇನ್ನೊಂದು ಸಿಗ್ನಲ್ ಸಿಂಕ್ರೊನೈಸ್ ಮಾಡಿ ಒಂದು ಸೀಮ್ಲೆಸ್ ಟ್ರಾಫಿಕ್ ಹೋಗೋ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಹೀಗೆ 10 ಹಲವಾರು ಕ್ರಮಗಳನ್ನು ಇವತ್ತು ನಾವು ತೆಗೆದುಕೊಳ್ತಾ ಇದ್ದೇವೆ ಇವತ್ತು ನಮ್ಮ
ಚೀಫ್ ಸೆಕ್ರೆಟರಿಯವರು ಈಗ ಟ್ರಾಫಿಕ್ ಬಗ್ಗೆ ಒಂದು ದೊಡ್ಡ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಆ ಸಭೆಯ ನಿರ್ಣಯಗಳಾದ ಮೇಲೆ ಬರುವ ಮುಂದಿನ ವಾರ ನಾನು ಟ್ರಾಫಿಕ್ ಬಗ್ಗೆ ವಿಶೇಷವಾಗಿರುವಂತ ಒಂದು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅನ್ನು ಕರೆದು ಟ್ರಾಫಿಕ್ ಬಗ್ಗೆ ಒಂದು ಉತ್ತಮವಾದಂತ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಬಂಧುಗಳೇ ಮತ್ತು ಮನ್ನೆ ಬಂದಂತ ಪ್ರಭಾವದಲ್ಲಿ ಈಗಾಗಲೇ ನಾನು ಏನು ಮಾತು ಕೊಟ್ಟಿದ್ದೆ ಆ ತರ ಹಣ ಬಿಡುಗಡೆ ಮಾಡಿದ್ದೇನೆ ರಾಜಾ ಕಾಲುವೆಗಳ ನಿರ್ಮಾಣ ಉಪ ಕಾಲುವೆಗಳ ನಿರ್ಮಾಣಕ್ಕೂ ಕೂಡ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ನಡೆಯತಾ ಇದೆ ವಿಶೇಷವಾಗಿ ನಮ್ಮ ಸತೀಶ್ ರೆಡ್ಡಿ ಅವರದು ಮತ್ತು ಅರವಿಂದ ಲಿಂಬಾವಳಿ ಮಾದೇಪುರ ವಾರ್ಡ್ ಅಲ್ಲಿ ಈ ಎಲ್ಲಿ ಪ್ರವಾಹ ಬರ್ತದೆ ಯಾಕಂದ್ರೆ ಎಲ್ಲ ಕಡೆಯಿಂದ ನೀರು ಅಲ್ಲಿ ಬರ್ತಾ ಇರೋದ್ರಿಂದ ಅದಕ್ಕೂ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿದ್ದೇನೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ ಹೀಗೆ ಸಮಗ್ರ ಅಭಿವೃದ್ಧಿ ಬಗ್ಗೆ ಒಂದು ಕಲ್ಪನೆ ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ನಿಮ್ಮೆಲ್ಲರ ಯಾರ್ಯಾರು ಅನುಭವ ಇದೆ ಅವರ ಮಾರ್ಗದರ್ಶನ ಕೊಟ್ಟರೆ ನಮ್ಮ ಸರ್ಕಾರ ಹ್ಯಾಸ್ ಗಾಟ್ ಅ ಓಪನ್ ಮೈಂಡ್ ಒಳ್ಳೊಳ್ಳೆ ವಿಚಾರಗಳು ಯಾರು ಹೇಳ್ತಾರೆ ಅವುಗಳನ್ನು ಸ್ವೀಕಾರ ಮಾಡಿ ನಾವು ಅಭಿವೃದ್ಧಿಯ ಪಥದಲ್ಲಿ ಮುಂದುವರಿತೇವೆ ಈ ಒಂದು ವಾಣಿಜ್ಯ ಸಂಕೀರ್ಣ ಅತ್ಯಂತ ಯಶಸ್ವಿಯಾಗಲಿ ಈ ಥರ ಯಶಸ್ವಿಯಾದರೆ ಬೇರೆ ಸಂಸ್ಥೆಗಳು ಬೇರೆ ಬೇರೆ ಪ್ರದೇಶದಲ್ಲಿ ಈ ಥರದ ಒಂದು ಮಾಡೆಲನ್ನು ನಾವು ಅನುಕರಣೆಯನ್ನು